ಹಾಯ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು. ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಸಪ್ತ ಸಾಗರದಾಚೆ ಎಲ್ಲೋ ಫಿಲ್ಮ್ ಇವತ್ತಿಗೆ ರಿಲೀಸ್ ಆಗಿ 2 ದಿವಸಗಳು ಕಳೆಯಿತು. ಅದೇ ರೀತಿ ಈ ಫಿಲ್ಮ್ನ ಲೀಡ್ರಲ್ಲಿ ರಕ್ಷಿತ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 20 ಕೋಟಿ ಆಗಿದ್ದು, ಬಿಡುಗಡೆದ 2ನೇ ದಿವಸದ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ. ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಸಪ್ತ ಸಾಗರದ ಆಚೆ ಎಲ್ಲೋ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಈ ಫಿಲ್ಮ್ ಬಿಡುಗಡೆದ 2ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ 2 ಕೋಟಿ 80 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಆಲ್ ಇಂಡಿಯಾದಲ್ಲಿ ಈ ಫಿಲ್ಮ್ 3 ಕೋಟಿ 80 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ಓವರ್ಸಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 95 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 2ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 4 ಕೋಟಿ 70 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 2ನೇ ದಿವಸಕ್ಕೆ ಮಾರ್ನಿಂಗ್ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಟೋಟಲ್ ಆಗಿ ಇಲ್ಲಿವರೆಗೆ ಈ ಫಿಲ್ಮ್ 8 ಕೋಟಿ 70 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ಟೋಟಲ್ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 5 ಕೋಟಿ 40 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಒಂದು ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಸಪ್ತ ಸಾಗರದ ಆಚೆ ಎಲ್ಲೋ ಫಿಲ್ಮ್. ಅದೇ ರೀತಿ ಈ ಫಿಲ್ಮ್ನ ಕಲೆಕ್ಷನ್ ಇವತ್ತಿನ ಫುಲ್ ಡೇಗೆ ಇನ್ನೂ ಕೂಡ ಗ್ರೋತ್ ಅನ್ನು ನೋಡ ಸಿಗ್ಬೋದಂತ ಹೇಳ್ಬೋದು. ಯಾಕೆಂದರೆ ಈ ಫಿಲ್ಮ್ಗೆ ಎಲ್ಲ ಕಡೆಯಲ್ಲಿ ಕೂಡ ಅದ್ಭುತವಾದ ಪಾಸಿಟಿವ್ ರೆಸ್ಪಾನ್ಸನ್ನು ನೋಡ ಸಿಗ್ತಿದೆ ಅಂತ ಹೇಳ್ಬೋದು ಜನರಿಂದ. ಅದೇ ರೀತಿ ನಾಳೆ ಸಂಡೇ ಆದ ಕಾರಣ ಈ ಫಿಲ್ಮ್ನ ಕಲೆಕ್ಷನ್ ಇನ್ನೂ ಕೂಡ ಹೆಚ್ಚು ಗ್ರೋತ್ ಅನ್ನು ನೋಡ ಸಿಗ್ಬೋದಂತ ಹೇಳ್ಬೋದು. ಹಾಗೆ ನೀವೇನಾದರೂ ಈ ಫಿಲ್ಮ್ ನೋಡಿದರೆ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಸಪ್ತ ಸಾಗರದ ಆಚೆ ಎಲ್ಲೋ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.